ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮಾಶ್ವಾಸದ 105ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅಂತೆಳಚೆತ್ತು ನೆತ್ತರ್ಪನೊಳ್ಳಾಂದು ನೆನೆದ ಮೈಯುಮಂ ತೊಯ್ದ ತಳುಪೈದು ಜಡೆಯುಮಂ ಕಂಡೀ ಧೈರ್ಯಂ ಕ್ಷತ್ರಿಯಂಗಲ್ಲದಾಗದು ಪಾರ್ವನೆಂದನ್ನೊಳ್ ಬಿಸಿದು ಪುಸಿದು ವಿದ್ಯೆಯಂ ಕೈಗೊಂಡು ದೊರಕೆ ದಂಡಂ ಪೆರತಿಲ್ಲ. ನಿನಗಾನಿತ್ತ ಬ್ರಹ್ಮಾಸ್ತ್ರವೆಂಬ ದಿವ್ಯಾಶ್ರಮವಸಾನ ಕಾಲದೊಳ್ ಬೆಸಗೈಯದಿರಿಕೆಂದು ಶಾಪವನಿತ್ತನಂತು ಕರ್ಣನು ಶಾಪಹತನಾಗಿ ಮಗಳುದು ಬಂದು ಸೂತನ ಮನೆಯೊಳು ಇಪ್ಪನ್ನೆಗಮಿತ್ತಲ್ ಕುಂತಿಗಬರ ಮಾವನಪ್ಪ ಕುಂತೀ ಭೋಜನು ಸ್ವಯಂವರಮಂ ಮಾಡೇ. ಇದನ್ನು ಬಿಡಿಸಿ ಹಾಗೆಯೇ ವ್ಯಾಖ್ಯಾನವನ್ನು ಕೂಡ ನಾನು ಮಾಡುತ್ತೇನೆ. ಅಂತೂ ಎಳ್ಚತ್ತು ಹಾಗೆ ಎಚ್ಚರಿಕೆಯಾಗಿ ನೆತ್ತರ ಪನರು ನಾಂದು ನೆತ್ತರ ಹೊರಲಿನಲ್ಲಿ ನೆನೆದು ನಾಂದು ನೆನೆದು ನನೆದ ಮೈಯುಮಂ ಮೈಯೆಲ್ಲ ನೆನೆದು ಇರಲು ತೊಯ್ದು ತಳುಪೊಯ್ದ ತೊಯ್ದು ತಟ್ಟುವಂಥ ಜಡೆಯನ್ನು ಕಂಡು ಈ ಧೈರ್ಯವು ಕ್ಷತ್ರಿಯಂಗಲ್ಲದೆ ಆಗದು. ಕ್ಷತ್ರಿಯರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಪಾರ್ವಂ ಎಂದೆನ್ನೊಳ್ ಪುಸಿದು ಪಾರ್ವ ಹಾರುವ ಬ್ರಾಹ್ಮಣ ಎಂದು ಎನ್ನೊಳ್ ಪುಸಿದು ವಿದ್ಯೆಯಂ ಕೈಗೊಂಡುದಕ್ಕೆ ನಾನು ಬ್ರಾಹ್ಮಣ ವಟು ಅಂತ ಹೇಳಿ ವಿದ್ಯೆಯನ್ನು ಕೈಗೊಂಡುದಕ್ಕೆ ಅಥವಾ ವಿದ್ಯೆಯನ್ನು ಕಲಿತುದಕ್ಕೆ ದಂಡಂ ಪೆರತಿಲ್ಲ. ನಿನಗೆ ಬೇರೆ ದಂಡನೆಯೇ ಇಲ್ಲ. ನಿನಗೆ ಆನಿತ್ತ ಬ್ರಹ್ಮಾಸ್ತ್ರವೆಂಬ ದಿವ್ಯಾಸ್ತ್ರಂ ನಾನು ಉಪದೇಶಿಸಿದಂಥ ಬ್ರಹ್ಮಾಸ್ತ್ರ ಎನ್ನುವಂಥ ದಿವ್ಯ ಅಸ್ತ್ರಂ ಅವಸಾನ ಕಾಲದಲ್ಲೂ ಬೆಸಗೈಯದಿರಿಕೆ ನಿನಗೆ ಮರಣ ಸನ್ನಿಹಿತ ಆಗುವ ಸಂದರ್ಭದಲ್ಲಿ ನಿನ್ನ ಮಾತನ್ನು ಕೇಳದಿರಲಿ ಎಂದು ಶಾಪಂ ಇತ್ತ. ಹಾಗೆ ಶಾಪವನ್ನು ಕೊಟ್ಟು ಅಂತೂ ಕರ್ಣನು ಶಾಪಹತನಾಗಿ ಹೀಗೆ ಗುರುವಿನಿಂದ ಶಾಪಹತನಾಗಿ ಶಾಪವನ್ನು ಹೊಂದಿ ಕರ್ಣನು ಶಾಪಹತನ ಮಗಳದ್ದು ಬಂದು ಅವನು ಮರಳಿ ಬಂದು ಸೂತನ ಮನೆಯಲ್ಲಿ ತಂದೆಯ ಮನೆಯಲ್ಲಿ ಇದ್ದ ಅನ್ನೇಗಂ ಹಾಗಿರುವಾಗ ಇತ್ತ ಕುಂತಿಗೆ ಅವರ ಮಾವನಪ್ಪ ಕುಂತಿಗೆ ಆಕೆಯ ಮಾವನಾಗಿರುವಂಥ ಕುಂತಿ ಭೋಜನು ಸ್ವಯಂವರವನ್ನು ಮಾಡಿ ಕುಂತಿಗೆ ಅದೇ ಕುಂತಿ ಭೋಜನ ಮನೆಯಲ್ಲಿ ಕುಂತಿ ಬೆಳೆಯುತ್ತಿದ್ದಳು ಎನ್ನುವ ಮಾತನ್ನು ಹಿಂದೆ ನಾವು ಹೇಳಿದ್ದೆವು. ಕುಂತಿ ಭೋಜನ ಸಾಕು ಮಗಳು ಕುಂತಿ. ಆ ಕುಂತಿ ಭೋಜ ಸ್ವಯಂವರವನ್ನು ಮಾಡುವುದಕ್ಕಾಗಿ ನಿಶ್ಚಯ ಮಾಡಿದ. ಇಲ್ಲಿ ಗಮನಿಸಬೇಕು, ಪರಶುರಾಮ ಮುನಿ ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರಿಗೂ ಕೂಡ ವಿದ್ಯೆಯನ್ನು ಕಲಿಸುವುದಿಲ್ಲ, ಅದರಲ್ಲೂ ಕೂಡ ಶಸ್ತ್ರಾಭ್ಯಾಸವನ್ನು ಮಾಡುವುದಿಲ್ಲ ಎಂದು ಶಪಥ ಮಾಡಿ ಬ್ರಾಹ್ಮಣರಿಗೆ ಮಾತ್ರ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದ. ಕರ್ಣ ಪರಶುರಾಮನ ಬಳಿಯಲ್ಲಿ ನಾನು ಬ್ರಾಹ್ಮಣನ ಎಂದು ಹೇಳಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದ. ಆದರೆ ಈ ವಜ್ರಕೀಟಗಳು ಕರ್ಣನ ತೊಡೆಯನ್ನು ಕೊರೆದಾಗಾತ ತಾಳಿದಂತಹ ಧೈರ್ಯದಿಂದ ಪರಶುರಾಮ ಮುನಿಗೆ ಅನುಮಾನ ಬರ್ತದೆ. ಯಾಕಂದರೆ ಬ್ರಾಹ್ಮಣನಿಗೆ ಏನಿದ್ದರೂ ಕೂಡ ವಿದ್ವತ್ ಇರ್ತದೆ, ಧೈರ್ಯ ಎಲ್ಲಿ ಬರ್ತದೆ ಎನ್ನುವುದು ತರ್ಕ. ಹೀಗೆ ಪರಶುರಾಮ ಮುನಿ ಮುನಿದು ಕರ್ಣನಿಗೆ ಶಾಪ ಕೊಟ್ಟು ಹೊರಟು ಹೋದ. ಕರ್ಣ ಈ ಕಡೆಗೆ ತನ್ನ ಮನೆಗೆ ಬಂದ. ಇದು ಒಂದು ಘಟನೆ. ಈ ಘಟನೆ ನಂತರ ಇನ್ನೊಂದು ಕಥೆ ಮುಂದುವರಿಯುತ್ತದೆ. ಅಲ್ಲಿ ಬಹಳ ಮುಖ್ಯವಾದುದು ಕುಂತಿಗವರ ಮಾವನಪ್ಪ ಎನ್ನುವಂಥ ಒಂದು ಪ್ರಯೋಗ. ಈ ಪ್ರಯೋಗವನ್ನು ನಾನು ವಿಶೇಷವಾಗಿ ಕನ್ನಡದ ಅಂದರೆ ಕರ್ನಾಟಕದ ಅಥವಾ ಕರ್ನಾಟಕದ ದಕ್ಷಿಣ ಭಾಗದ ಜನರನ್ನು ಗಮನದಲ್ಲಿಟ್ಟುಕೊಂಡು ಹೇಳಬೇಕು. ಯಾಕಂತಂದರೆ ಇವು ಅಚ್ಚಕನ್ನಡದ ಪ್ರದೇಶಗಳ ಆದುದರಿಂದಾಗಿ ಕನ್ನಡದ ವಾಗ್ರೂಢಿಗಳು ಈ ಭಾಗದಲ್ಲಿ ಅಂದರೆ ಕರಾವಳಿ ಇರ್ಬೋದು ಅಥವಾ ದಕ್ಷಿಣ ಕರ್ನಾಟಕ ಇರ್ಬೋದು, ಇಲ್ಲಿ ಈ ವಾಗ್ರೂಢಿಗಳು ಸ್ವಲ್ಪ ಬೇರೆ ರೀತಿಯಾಗಿರ್ತವೆ. ನಾವು ಗಮನಿಸಬೇಕಾದ ಕುಂತಿಗೆ ಅವರ ಮಾವನಪ್ಪ ಅಂತ ಸಾಮಾನ್ಯವಾಗಿ ಕರಾವಳಿಯ ಮಾತಿನಲ್ಲಿ ಹೇಳಿದರೆ ಕುಂತಿಗೆ ಅವಳ ಮಾವನಪ್ಪ ಎನ್ನುವ ಪ್ರಯೋಗ ಬರಬೇಕಾಗಿತ್ತು. ಆದರೆ ಪಂಪ ಕನ್ನಡದ ವಾಗ್ರೂಢಿಯನ್ನು ಅದರಲ್ಲೂ ಕೂಡ ಅಚ್ಚಕನ್ನಡದ ವಾಗ್ರೂಢಿಯನ್ನು ಬಹಳ ಸ್ಪಷ್ಟವಾಗಿ ಸಹಜವಾಗಿ ಬಳಸ್ತಾನೆ ಎನ್ನುವುದಕ್ಕೆ ಕೂಡ ಇದೊಂದು ಮುಖ್ಯವಾದ ಒಂದು ಪ್ರಯೋಗ ಆಗಿದೆ. ಉತ್ತರ ಕರ್ನಾಟಕದ ಕಡೆಗೆ ಅಥವಾ ಶಿವಮೊಗ್ಗದ ಮೇಲ್ಬಳ ಭಾಗದಲ್ಲೆಲ್ಲ ಜನ ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಮಾತಿನಲ್ಲಿ. ಆದರೆ ಕರಾವಳಿ ಕಡೆಗೆ ನಿನ್ನಪ್ಪ ಎಲ್ಲಿ ಅಂತ ಕೇಳ್ತಾರೆ. ತುಂಬ ವ್ಯತ್ಯಾಸ ಆಗುವಂಥ ಒಂದು ಪದ ಪ್ರಯೋಗ ಇದು. ನಿಮ್ಮಪ್ಪ ಅಂತ ಕೇಳೋದು ಗೌರವ ಪ್ರಯೋಗ, ನಿನ್ನಪ್ಪ ಅಂತ ಹೇಳೋದು ಅದು ಅಗೌರವ ಸೂಚಕ. ಆದರೆ ಕರಾವಳಿಯಲ್ಲಿ ಅದು ವಾಗ್ರೂಢಿಯಾಗಿದೆ. ಯಾಕೆಂತಂದರೆ ಕರಾವಳಿಯ ಈ ವಾಗ್ರೂಢಿಯನ್ನು ನಿರ್ಧರಿಸುವುದು ತುಳು ಭಾಷೆ. ತುಳುವಿನಲ್ಲಿ
ನಿನ್ನ ಅಮ್ಮೆ ಇಲ್ಲ ಅಂತಲೇ ಕೇಳ್ತಾರೆ. ಅಂದರೆ ಏಕವಚನ ಅಂದರೆ ಅಪ್ಪನನ್ನು ಸಂಬೋಧಿಸುವಾಗ ಏಕವಚನವನ್ನು ಪ್ರಯೋಗ ಮಾಡ್ತಾರೆ. ಕನ್ನಡದಲ್ಲಿ ಇದು ಅಗೌರವ ಸೂಚಕ ಪದ ಆಗ್ತದೆ. ಅದಕ್ಕೆ ಬಹಳ ಸಂದರ್ಭದಲ್ಲಿ ಜನಗಳಿಗೆ ಏನಾಗ್ತದೆ ಅಂತಂದರೆ ಈ ವಾಗ್ರೂಢಿಗಳ ಕಾರಣಕ್ಕಾಗಿ ಅನೇಕ ತಪ್ಪುಗಳು ಮತ್ತು ವೈಮನಸ್ಯಗಳು ಕೂಡ ಉಂಟಾಗ್ತವೆ. ಉದಾಹರಣೆಗೆ ಏನಮ್ಮ ನೀನು ಅಂತ ಕರಾವಳಿಯ ವ್ಯಕ್ತಿಯನ್ನು ಯಾರಾದರೂ ಮಾತಾಡಿಸಿದರೆ ಆಕೆಗೆ ಸಿಟ್ಟು ಬರ್ತದೆ, ನನ್ನನ್ನು ಏಕವಚನದಲ್ಲಿ ಕರೆದ ಅಂತ ಹೇಳ್ತಾರೆ. ನಿಜವಾಗಲೇ ಹಾಗೆ ಏನಮ್ಮ ನೀನು ಅಂತ ಹೇಳೋದು ಏಕವಚನ ಅಂತ ಕಂಡರೂ ಕೂಡ ಅಲ್ಲಿ ಅದು ಪದ ಗೌರವ ವಾಚಕವಾಗಿದೆ. ಸಾಮಾನ್ಯವಾಗಿ ಈ ಮಾಧ್ಯಮದವರಿಗೆಲ್ಲ ಇದು ಗೊತ್ತೇ ಆಗೋದಿಲ್ಲ. ಏಕವಚನ ಪ್ರಯೋಗ ಮಾಡಿದರಂತೆ, ಏಕವಚನ ಪ್ರಯೋಗ ಮಾಡಿದರೆ ಅಂತ ಅದನ್ನು ವರದಿ ಮಾಡ್ತಾ ಇರ್ತಾರೆ. ಆದರೆ ಕನ್ನಡದ ಸಹಜ ವಾಗ್ರೂಢಿ ಗೊತ್ತಿದ್ದವರಿಗೆ ಏಕವಚನ ಪ್ರಯೋಗ ಆಗುವುದು ಎಲ್ಲಿ, ಬಹುವಚನ ಪ್ರಯೋಗ ಆಗುವುದು ಎಲ್ಲಿ ಎನ್ನುವಂತಹ ವ್ಯತ್ಯಾಸ ಗೊತ್ತಾದರೆ ಈ ಥರ ವಿಶೇಷವಾದ ವರದಿಗಳ ಅವಶ್ಯಕತೆಯೇ ಬರುವುದಿಲ್ಲ. ಅಚ್ಚಕನ್ನಡ ಪ್ರದೇಶಗಳಲ್ಲಿ ಅವರ ಮಾವ, ನಿಮ್ಮಪ್ಪ ಇವು ಗೌರವ ಸೂಚಕ ಪದಗಳು. ನಿಮ್ಮಪ್ಪ ಎಲ್ಲಿ ಎನ್ನುವುದು ಗೌರವವಾದಂಥ ಪದ. ನಿಮ್ಮಪ್ಪ ಬಂದಾನ ಎನ್ನುವುದು ಅದು ಕೂಡ ಗೌರವನೇ. ಆದರೆ ನಿನ್ನಪ್ಪ ಇದ್ದಾನ, ನಿನ್ನಪ್ಪ ಬಂದಾನ ಎನ್ನುವುದು ಅಗೌರವ ಸೂಚಕ. ನಿಮ್ಮಪ್ಪ ಬೇರೆ, ನಿನ್ನಪ್ಪ ಬೇರೆ. ಹಾಗೆ ನೋಡಿದರೆ ಇದರಿಂದ ಒಂದು ಸ್ಪಷ್ಟ ಆಗ್ತದೆ, ಉತ್ತರ ಕರ್ನಾಟಕದ ಕಡೆಗೆ ಗೌರವಾರ್ಥಕ ಅಥವಾ ಗೌರವ ಸೂಚಕ ಪ್ರತ್ಯಯಗಳು ಇಲ್ಲ. ಉದಾಹರಣೆಗೆ ನೀವು, ಈ ಥರದ ಪ್ರತ್ಯಯಗಳಿಲ್ಲ. ಬದಲಾಗಿ ದಣಿ ಅಥವಾ ಯಜಮಾನ ಈ ರೀತಿಯ ಪದಗಳೇ ಸಹಜವಾಗಿ ಗೌರವ ಸೂಚಕಗಳು. ಇದು ಒಂದು ಹಂತ. ದಕ್ಷಿಣ ಕರ್ನಾಟಕಗಳಿಗೆ ನೀವು ಬಂದ್ರಾ, ನೀವು ಬನ್ನಿ. ಆದರೆ ಉತ್ತರ ಕರ್ನಾಟಕದಲ್ಲಿ ಹಾಗೆ ಹೇಳ್ದ, ಏನಪ್ಪ ದಣಿ ಬಂದಿಯಾ ಅಂತ. ಇಲ್ಲಿ ದಣಿ ಎನ್ನುವುದು ಗೌರವ ಸೂಚಕ ಎನ್ನುವುದನ್ನು ತಿಳ್ಕೊಳ್ಬೇಕು. ಏ ಅವನು ನನ್ನನ್ನು ಏಕವಚನದಲ್ಲಿ ಕರೆದ, ಏನಪ್ಪ ಅಂತ ಹೇಳ್ದ ಅಂತ ಏನಂದರೆ ಕರಾವಳಿ ಕಡೆಯವರು ದಕ್ಷಿಣ ಕರ್ನಾಟಕದ ಜಗಳಕ್ಕೆ ಬರ್ಬೋದು. ಆದರೆ ಜಗಳಕ್ಕೆ ಬರುವ ವಿಷಯ ಅಲ್ಲಪ್ಪ ಅದಲ್ಲ. ಹಾಗಾಗಿ ಏನಾಗ್ತಂದರೆ ಏಕವಚನ ಎನ್ನುವಂತಹ ಒಂದು ಪದದ ಬಳಕೆಯೇ ನಾವು ತಿಳ್ಕೊಂಡ ಹಾಗೆ ಅಚ್ಚಕನ್ನಡದಲ್ಲಿ ಪ್ರದೇಶಗಳಲ್ಲಿ ಇಲ್ಲ. ಅದರ ಬದಲಾಗಿ ದಣಿ, ಮಾವ, ಯಜಮಾನ ಈ ಥರದ ಪದಗಳೇ ಸಹಜವಾಗಿ ಬಹುವಚನ ಸೂಚಕಗಳಾಗಿರ್ತವೆ. ಹಾಗೆಯೇ ನಿಮ್ಮಪ್ಪ ಇದ್ದಾನ ಎನ್ನುವಂಥದ್ದು ಅದು ಗೌರವ. ನಿನ್ನಪ್ಪ ಇದ್ದಾನ ಎಂದು ಕೇಳೋದು ಅಗೌರವ. ಅಂದರೆ ಉತ್ತರ ಕರ್ನಾಟಕದ ಕಡೆಗೆ ಇಲ್ಲಿ ಮಾತಾಡುವ ವ್ಯಕ್ತಿಯ ತಂದೆಗೆ ಗೌರವ ಕೊಡಬೇಕಾದಾಗ ನಿಮ್ಮ ಅಂತ ಸೇರಿಸೋದು. ಇದು ಈ ಪದ ಬಳಕೆ ಬಹಳ ಮುಖ್ಯವಾದುದು. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಕರಾವಳಿಯ ಕಡೆಗೆ ನಿನ್ನ ಅಂತ ಹೇಳ್ತಾರೆ. ಇದು ಬೈಗಳು ಸೂಚಕ ಪದ. ಈ ವ್ಯತ್ಯಾಸ ಗಮನಿಸಿದಾಗ ಬಹಳ ಮುಖ್ಯವಾಗಿ ಗಮನಿಸ್ತದೆ. ಅಂದರೆ ಮಾತಾಡುವ ವ್ಯಕ್ತಿಯನ್ನು ನಾವು ಉದ್ದೇಶಿಸಿ ಅವರ ತಂದೆ ತಾಯಿ ಅಥವಾ ಸಂಬಂಧಿಕರ ಬಗ್ಗೆ ಹೇಳುವಾಗ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮಕ್ಕ ಹೀಗೆ ಮಾತಾಡಿದಾಗ ಅದು ಗೌರವ ಸೂಚಕ ಆಗ್ತದೆ. ಅದೇ ನಿಮ್ಮಕ್ಕ, ನಿನ್ನಪ್ಪ, ನಿನ್ನಮ್ಮ ಅಂತಾದಾಗ ಅದು ಅಗೌರವ ಸೂಚಕ ಆಗ್ತದೆ. ಆದರೆ ದಕ್ಷಿಣ ಕನ್ನಡದ ಕಡೆಗೆ ಏನು ಮಾಡ್ತಾರೆ ಅಂತಂದರೆ ಗೌರವ ಸೂಚಕವಾಗಿ ನಿನ್ನಕ್ಕ ಇದ್ದಾರಾ, ನಿನ್ನಮ್ಮ ಇದ್ದಾರಾ, ನಿನ್ನಮ್ಮ ಬಂದಾರಾ ಅಂತ ಕೇಳ್ತಾರೆ. ಇದು ಅಂದರೆ ಇಲ್ಲೇನಾಗ್ತದೆ ಕೊನೆಯ ಪ್ರತ್ಯಯ ರೂಪದಲ್ಲಿ ನಿನ್ನಕ್ಕ ಇದ್ದಾರಾ, ಆ ರಾ ಎನ್ನುವುದಿದೆಲ್ಲ ಅದು ಗೌರವ ಸೂಚಕ ಅಂತ ತಿಳಿತಾರೆ. ಒಂದು ವೇಳೆ ಉತ್ತರ ಕರ್ನಾಟಕದಲ್ಲಿ ನಿನ್ನಕ್ಕ ಬಂದಾರಾ ಅಂತ ಕೇಳಿದರೂ ಕೂಡ ಅದು ಅಗೌರವ ಸೂಚಕನೇ. ಹೀಗೆ ನಾನು ಆವಾಗಲೇ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ವಿಭಕ್ತಿ ಗೌರವ ಸೂಚಕ ಪ್ರತ್ಯಯಗಳು ಪ್ರತ್ಯೇಕವಾಗಿ ಇಲ್ಲ. ಬದಲಾಗಿ ಗೌರವ ಸೂಚಕ ಪದಗಳಿರ್ತವೆ. ಏನಪ್ಪ ಅದನ್ನುವುದು ಅಗೌರವ ಅಲ್ಲ. ಭಾಳ ಮಂದಿ ಏನಪ್ಪ ಅಂತ ನನ್ನನ್ನು ಮಾತಾಡಿದ ಅಂತ ಏನು ಮಾಡ್ತಾರೆ, ನನ್ನನ್ನು ಏಕವಚನದಲ್ಲಿ ಪ್ರಯೋಗ ಮಾಡಿದ, ಏಕವಚನ ಮಾತಾಡಿದ ಅಂತ ಹೇಳಿ ದಕ್ಷಿಣ ಕರ್ನಾಟಕದ ಕರಾವಳಿಯವರು ಹೇಳ್ತಾರೆ. ಯಾಕಂದರೆ ಆ ಕಡೆಗೆ ಯಾರಾದರೂ ವ್ಯಕ್ತಿ ಸಿಕ್ಕಿದರೆ ಏನಪ್ಪ ಯಾವ ಊರು ಅಂತ ಕೇಳ್ತಾರೆ. ಇಲ್ಲಿ ಇರು ಅಪ್ಪ ಎನ್ನುವ ಪದ ಇಲ್ಲ, ಇದೆಯಲ್ಲ ಅದು ತನಗೆ ತಾನೇ ಗೌರವ ಕೊಡೋದು. ಅಪ್ಪ ಅಂದರೆ ದೇವರು, ದೊಡ್ಡವರು ಎನ್ನುವುದು ಅದಕ್ಕೆ ಅರ್ಥ. ಆದರೆ ಕರಾವಳಿ ಕಡೆ ಜನ ಏನು ಹೇಳ್ತಾರೆ ಅಂದರೆ ಏನಪ್ಪ ಎಲ್ಲಿಂದ ಬಂದೆ ಅಂದ ತಕ್ಷಣ ನನ್ನ ಏಕವಚನದಲ್ಲಿ ಹೇಳಿದ್ದಾನೆ ಅಂತ ತಿಳ್ಕೊಳ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಉತ್ತರ ಕರ್ನಾಟಕದ ಕಡೆಗೆ ಅಪ್ಪ, ಮಾವ, ದಣಿ, ಅಯ್ಯ ಈ ಪದಗಳು ಗೌರವ ಸೂಚಕ ಪದಗಳು. ಅಂದರೆ ಗೌರವಾರ್ಥಕವಾಗಿ ಪ್ರತ್ಯೇಕವಾಗಿ ಪದಗಳೇ ಇವೆ. ಒಂದು ಜಾನಪದ ಪದ್ಯವನ್ನು ನಾನು ಕೇಳಿದ್ದೀನಿ,
ಎಪ್ಪ ಎನ್ನುತ್ತಾರೋ ನಿನಗೆ ಎಲ್ಲಿ ತನಕ ದುಡ್ಡು ಇರುವ ತನಕ ರೊಕ್ಕ ಇರುವ ತನಕ ಅಂತ ಬಳಸು. ಅಲ್ಲಿ ಎಪ್ಪ ಅಪ್ಪ ಅಂತ ಬಳಸುವುದೇ ಗೌರವ ಸೂಚಕ. ಎಪ್ಪ ಎನ್ನುತ್ತಾರೋ ನಿನಗೆ ಎಲ್ಲಿ ತನಕ ಎನ್ನುವುದು ಗೌರವ ಪದ ಅದು ಅಂತ ತಿಳ್ಕೊಳ್ಬೇಕು. ಆದರೆ ಕರಾವಳಿ ಕಡೆಗೆ ಏನಪ್ಪ ಎಪ್ಪ ಬಂದಿಯೋ ಅಂತಂದ ತಕ್ಷಣ ಏನನ್ನ ಏಕವಚನ ಏನಮ್ಮ ಅಂದ ತಕ್ಷಣ ಒಬ್ಬರು ಉಪಾಧ್ಯಾಯರು ಒಂದು ಕಚೇರಿಯಲ್ಲಿ ಅವರನ್ನು ಹಾಗೆ ಹೇಳಿದ ಕಾರಣಕ್ಕಾಗಿ ಧರಣಿ ಕುಂತರಂತೆ. ನನ್ನ ಏಕವಚನದಲ್ಲಿ ಹೇಳಿದ ಅಂತೇಳಿ ಕರಾವಳಿಯ ಒಬ್ಬ ಮಹಿಳೆ ಒಂದು ಕಚೇರಿಯಲ್ಲಿ ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಏನಮ್ಮ ನೀನು ಹೀಗೆ ಮಾತಾಡ್ತೀಯಾ ಅಂತ ಹೇಳಿದ್ದಕ್ಕೆ ಆ ಕಚೇರಿಯಲ್ಲೇ ಧರಣಿ ಕೂತರು ಅಂತ ಯಾರೋ ಹೇಳಿದರು ನನಗೆ. ಯಾಕಂದರೆ ಅವರೇನು ತಿಳ್ಕೊಂಡ್ರು ಅಂತಂದರೆ ನಾನು ಏಕವಚನದಲ್ಲಿ ಮಾತಾಡಿಸಿದೆ ಅಂತ. ಆದರೆ ಏನಮ್ಮ ಎನ್ನುವ ಪದ ಇದೆ ಅಲ್ಲ, ಅಮ್ಮ ಅಪ್ಪ ಎಪ್ಪ ದಣಿ ಮಾವ ಯಜಮಾನ ಇವೆಲ್ಲವೂ ಕೂಡ ಪ್ರತ್ಯೇಕವಾದ ಗೌರವಾರ್ಥಕ ಪದಗಳು. ಕರಾವಳಿಯ ಜನಕ್ಕೆ ಅದು ಗೊತ್ತಾಗಲ್ಲ ಅಥವಾ ದಕ್ಷಿಣ ಕರ್ನಾಟಕದ ಜನಕ್ಕೆ ಅದು ಗೊತ್ತಾಗಲ್ಲ. ಏನಪ್ಪ ಎನ್ನುವುದೇ ಗೌರವ ಪದ ಸೂಚಕ ಪದವನ್ನು ನಾವು ತಿಳ್ಕೊಳ್ಬೇಕು. ಅದರಿಂದಾಗಿ ಪ್ರತ್ಯೇಕ ಬಹುವಚನ ಗೌರವಾರ್ಥಕ ಪ್ರಯೋಗಗಳು ನಿಜವಾಗಲೂ ಅಚ್ಚಕನ್ನಡದಲ್ಲಿ ಇಲ್ಲ, ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಲ್ಲ. ಅದರ ಬದಲಾಗಿ ಪ್ರತ್ಯೇಕ ಪದಗಳಿರ್ತವೆ. ಆದರೆ ಕರಾವಳಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಪ್ರತ್ಯೇಕವಾದಂತಹ ಬಹುವಚನಾರ್ಥಕ ಪ್ರತ್ಯಯಗಳಿರ್ತಾರೆ. ನಿಮ್ಮ ಅಕ್ಕ ಬಂದಾರ, ನಿಮ್ಮ ಮಾವ ಬಂದಾರ, ನಿನ್ನ ಮಾವ ಬಂದಿದಾರ, ನಿನ್ನ ಅಕ್ಕ ಬಂದಿದಾರ, ನಿನ್ನ ತಾಯಿ ಬಂದಿದಾರ, ನಿನ್ನ ಅಮ್ಮ ಬಂದಿದಾರ, ಈ ರಾ ಪ್ರತ್ಯಯ ಇದಾರ ಎನ್ನುವಂಥ ಅರ್ಥದಲ್ಲಿರುವಂಥ ಈ ರಾ ಪ್ರತ್ಯಯ ಅದು ಗೌರವಾರ್ಥಕವಾಗಿ ಬಳಕೆ ಆಗ್ತದೆ. ಅದರಿಂದಾಗಿ ಕನ್ನಡದ ವಾಗ್ರೂಢಿಗಳು ವಿಶೇಷವಾಗಿವೆ. ಅವು ಉತ್ತರ ಕರ್ನಾಟಕಕ್ಕೆ ಬೇರೆ, ದಕ್ಷಿಣ ಕರ್ನಾಟಕಕ್ಕೆ ಬೇರೆ, ಕರಾವಳಿ ಕರ್ನಾಟಕಕ್ಕೆ ಬೇರೆ ಇವೆ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು ಅಲ್ಲಿಗೆ. ಯಾಕೆಂದರೆ ಮನೆಯೊಳಿರ್ಪನ್ನೆಗ ಮಿತ್ತನ್ ಕುಂತಿಗೆ ಅವರ ಮಾವನಪ್ಪ. ಇಲ್ಲಿ ಅವರ ಅಂತಂದರೆ ಕುಂತಿ ತುಂಬ ಜನ ಇದ್ದಾರೆ ಹೆಸರಿನವರು ಅಂತ ತಿಳಿಬಾರ್ದು. ಕುಂತಿಗೆ ಅವರ ಅಂದರೆ ಗೌರವ ವಚನದಲ್ಲಿ ಗೌರವಾರ್ಥಕವಾಗಿ ಈ ಪದವನ್ನು ಪಂಪ ಬಳಸಿದ್ದಾನೆ ಎಂದು ನಾವು ತಿಳಿಯಬೇಕು. ಇದು ಬಹಳ ಮುಖ್ಯವಾದಂಥ ಒಂದು ಪ್ರಯೋಗ. ಬಹಳ ಮಂದಿಗೆ ಈ ವಾಗ್ರೂಢಿಗಳ ಅರ್ಥ ಸರಿಯಾಗಿ ಹೊಳೆಯುವುದಿಲ್ಲ ಆದ ಕಾರಣಕ್ಕಾಗಿ, ಮತ್ತು ಅದರಲ್ಲೂ ಕೂಡ ಈ ಮಾಧ್ಯಮದವರು ಕನ್ನಡವನ್ನು ಕೆಟ್ಟದಾಗಿ ಬಳಸುವ ಇಂದಿನ ಸಂದರ್ಭದಲ್ಲಿ ಈ ಪ್ರಯೋಗ ಬಹಳ ಮುಖ್ಯವಾಗಿದೆ ಎನ್ನುವುದಕ್ಕಾಗಿ ನಾನು ಇಷ್ಟು ಹೇಳಬೇಕಾಯಿತು.